ಹಲೋ ಫ್ರೆಂಡ್ಸ್ ಲೇಡೀಸ್ ಕ್ರೈಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಲಾಸ್ಟ್ ವಿಡಿಯೋದಲ್ಲಿ ನಾವು ಹನ್ನೊಂದರಿಂದ ಹನ್ನೆರಡು ವರ್ಷದ ಹುಡುಗಿಗೆ ಸೀರೆಯಲ್ಲಿ ಈ ಥರದ ಲಂಗವನ್ನು ಸ್ಟಿಚ್ ಮಾಡಿದ್ವಿ ಅದರ ಜೊತೆಗೆ ಯಾವ ರೀತಿ ಲಂಗಕ್ಕೆ ಯಾವ ರೀತಿ ಅಳತೆಯನ್ನು ತಗೋಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಟ್ಟೀನಿ ಈ ವಿಡಿಯೋದಲ್ಲಿ ಈ ಲಂಗದ ಮೇಲೆ ಬ್ಲೌಸನ್ನು ಸ್ಟಿಚ್ ಮಾಡೋಣ ಸ್ಯಾರಿಯಲ್ಲಿ ನಾನು ಪ್ಲೇನ್ ಪಾರ್ಟನ್ನು ತೊಗೊಂಡಿನಿ ಈಗ ಇದು ಮೇನ್ ಫ್ಯಾಬ್ರಿಕ್ ಐತಿ ಅದ್ರ ಜೊತೆಗೆ ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಂಡಿನಿ ಅರ್ಧ ಮೀಟ್ರ್ ಲೈನಿಂಗ್ ಬಟ್ಟೆಯಲ್ಲಿ ನಾವು ಆರಾಮಾಗಿ ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡ್ಬೋದು ಈ ಅರ್ಧ ಮೀಟ್ರ್ ಲೈನಿಂಗ್ ಬಟ್ಟೆನ ಒಮ್ಮೆ ಉದ್ದದಲ್ಲಿ ಮತ್ತು ಒಮ್ಮೆ ಅಗಲದಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಫೋರ್ ಲೇಯರ್ಸ್ನಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿನಿ ಉದ್ದ ನಾವು ಹನ್ನೆರಡು ಇಂಚ್ ರೆಡಿ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಕೆಳಗಡೆಗೆ ಈ ರೀತಿಯಾಗಿ ಸ್ಟ್ರೇಟಾಗಿ ಕಟ್ ಮಾಡ್ಕೋತೀನಿ ಹೆಚ್ಚು ಕಡಿಮೆ ಇತ್ತಂದರೆ ಈ ರೀತಿ ಕಟ್ ಮಾಡ್ಕೋಬೇಕು ಲೆಂತ್ ಹನ್ನೆರಡು ಇಂಚ್ ರೆಡಿ ಮಾಡಬೇಕು ಬ್ಲೌಸ್ನ ಲೆಂತ್ ಹದಿಮೂರು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡೀನಿ ಒನ್ ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಈಗ ಓಪನ್ ಸೈಡಿಂದ ನಾನು ಛಾತಿಯನ್ನು ಮಾರ್ಕ್ ಮಾಡ್ಕೋತೀನಿ ಎಕ್ಸ್ಟ್ರಾ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಈಗ ಓಪನ್ ಸೈಡಿಂದ ನಾನು ಬ್ಲೌಸ್ನ ಎದೆಯ ಸುತ್ತಳತೆಯನ್ನು ಮಾರ್ಕ್ ಮಾಡ್ಕೋತೀನಿ ಎದೆಯ ಸುತ್ತಳತೆ ಇಪ್ಪತ್ತೇಳು ಇಂಚ್ ಐತಿ ಇಪ್ಪತ್ತೆಂಟು ಇಂಚು ರೌಂಡ್ ಫಿಗರ್ ಮಾಡಿಕೊಂಡು ಏಳು ಇಂಚ್ಗೆ ಮಾರ್ಕ್ ಮಾಡ್ಕೊಂಡೀನಿ ಒಂಬತ್ತು ಇಂಚ್ ಎರಡು ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಈಗ ಬ್ಲ ಬ್ಲೌಸ್ನ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಸಪ್ರೇಟಾಗಿ ಕಟ್ ಮಾಡ್ಕೊತೀನಿ ಅದಕ್ಕೋಸ್ಕರ ಎರಡನ್ನೂ ಸಪ್ರೇಟಾಗಿ ಒಂದನ್ನು ಮಾತ್ರ ತೊಗೊಂಡಿನಿ ಈಗ ಲೈನಿಂಗ್ ಬಟ್ಟೆಯ ಒಂದು ಪೀಸನ್ನು ತೊಗೊಂಡಿನಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂಬತ್ತು ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಆದಮೇಲೆ ಈ ರೀತಿ ಎಕ್ಸ್ಟ್ರಾ ಇರುವ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟು ಫೋಲ್ಡರ್ಡ್ ಸೈಡಿಂದ ಎರಡೂವರೆ ಇಂಚ್ಗೆ ಕೊರಳಿನ ಅಗಲ ನಾಲ್ಕು ಇಂಚ್ಗೆ ಕೊರಳಿನ ಉದ್ದ ಫ್ರಂಟ್ ಪಾರ್ಟ್ನ ಕೊರಳಿನ ಉದ್ದವನ್ನು ನಾಲ್ಕು ಇಂಚ್ಗೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ರೌಂಡ್ ಶೇಪ್ ಮಾಡ್ಕೊಂಡಿನಿ ಹಾಗೆ ಶೋಲ್ಡರ್ ಮೂರು ಇಂಚು ಆ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ಆರ್ಮೋಲ್ನ ಉದ್ದವನ್ನು ಐದು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ ಹಾಗೂ ಒಂದೂವರೆ ಇಂಚ್ಗೆ ಆರ್ಮೋಲನ್ನು ರೌಂಡ್ ಶೇಪ್ ಮಾಡ್ಕೊಂಡಿನಿ ಈಗ ನೆಕ್ಸ್ಟ್ ಸೊಂಟದ ಅಳತೆಯನ್ನು ಈಗ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಫಿಟ್ಟಿಂಗ್ ಮಾಡೋ ವೇಳೆಯಲ್ಲಿ ಟಕ್ಸನ್ನು ಸ್ಟಿಚ್ ಮೇಲೆ ಫಿಟ್ಟಿಂಗ್ ಮಾಡೋ ವೇಳೆಯಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಈಗ ಆರ್ಮೋಲ್ ಮತ್ತು ಕೊರಳಿನ ಭಾಗವನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡೀನಿ ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಈಗ ಮುಗೀತು ನೆಕ್ಸ್ಟ್ ಬ್ಯಾಕ್ ಪಾರ್ಟ್ಗಾಗಿ ಮತ್ತೆ ಬಟ್ಟೆಯನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ರಿ ಮಾಡಿಕೊಂಡು ಅದ್ರ ಮೇಲೆ ಫ್ರಂಟ್ ಪಾರ್ಟನ್ನ ಇಡೋಣ ಫೋಲ್ಡೆಡ್ ಸೈಡಿಂದ ಒಂದು ಎರಡರಿಂದ ಮೂರು ಪಾಯಿಂಟ್ನಷ್ಟು ಜಾಸ್ತಿ ಬಿಟ್ಟಿನಿ ಮಾರ್ಜಿನ್ ಬಿಟ್ಟಿನಿ ಯಾಕಂದರೆ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಬ್ಯಾಕ್ ಸೈಡಲ್ಲಿ ಮಾಡ್ಕೊಳಾಕ್ತಿರೋದ್ರಿಂದ ಒಂದು ಎರಡರಿಂದ ಮೂರು ಪಾಯಿಂಟ್ ಬಿಟ್ಟಿನಿ ಅದಾದಮೇಲೆ ಕೊರಳಿನ ಪಾಯಿಂಟು ಮತ್ತು ಶೋಲ್ಡರ್ ಪಾಯಿಂಟನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಸೈಡ್ಸನ್ನು ಕೂಡ ಈ ರೀತಿ ಮಾರ್ಕ್ ಮಾಡ್ಕೊಂಡಿನಿ ಆರ್ಮೋಲ್ ಮತ್ತು ಸೈಡನ್ನು ಕಟ್ ಮಾಡ್ಕೊಂಡಿನಿ ಕೊರಳನ್ನು ಮಾರ್ಕ್ನು ಮಾಡಿಕೊಂಡಿಲ್ಲ ಕಟ್ ಮಾರ್ಕಿನೂ ಮಾಡಿಕೊಂಡಿಲ್ಲ ಬ್ಯಾಕ್ ಸೈಡ್ ಓಪನ್ ನೆಕ್ ಮಾಡ್ತಾ ಇರೋದ್ರಿಂದ ಈ ಪಾಯಿಂಟಿಂದ ಕೆಳಗಡೆಗೆ ಎರಡು ಇಂಚಿನಷ್ಟು ತೊಗೊಂಡಿ ಎರಡರಿಂದ ಎರಡೂವರೆ ಇಂಚಿನಷ್ಟು ಉದ್ದ ತೊಗೊಂಡು ಈ ರೀತಿ ರೌಂಡ್ ಶೇಪ್ ಮಾಡ್ಕೊಂಡಿನಿ ನಾವು ಆಲ್ರೆಡಿ ಫೋಲ್ಡೆಡ್ ಸೈಡಿಂದ ಎರಡರಿಂದ ಮೂರು ಪಾಯಿಂಟ್ನಷ್ಟು ಉಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನೆ ಪಟ್ಟಿಗಾಗಿ ಪ್ಲೇಸನ್ನು ಬಿಟ್ಟಿವಿ ಆ ಮಾರ್ಕಿಂಗನ್ನು ಬಿಟ್ಟೇ ಕೊರಳಿನ ಅಗಲವನ್ನು ಮಾರ್ಕ್ ಮಾಡ್ಕೋಬೇಕು ಈಗ ಈ ಪಾಯಿಂಟಿಂದ ಕೆಳಗಡೆಗೆ ಒಂದು ಇಂಚಿನಷ್ಟು ನಾನು ಮಾರ್ಕ್ ಮಾಡ್ಕೊಂಡಿನಿ ಆ ಮಾರ್ಕಿಂಗಿಂದ ಕೆಳಗಡೆಗೆ ಐದು ಇಂಚಿನಷ್ಟು ಮಾರ್ಕ್ ಮಾಡ್ಕೊಂಡಿನಿ ಮತ್ತು ಮಿಡಲಲ್ಲಿ ಈ ರೀತಿ ಮೂರು ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಮಾಡ್ಕೊಂಡಿನಿ ಈ ರೀತಿಯಾಗಿ ಬ್ಯಾಕ್ ಸೈಡ್ನ ಓಪನ್ ನೆಕ್ಗಾಗಿ ನಾನು ಮಾರ್ಕ್ ಮಾಡ್ಕೊಂಡಿನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಓಪನ್ ನೆಕ್ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ಹೊಕ್ಕಿನ ಪಟ್ಟಿ ಮತ್ತು ಹೊಕ್ಕಿನ ಮನೆ ಪಟ್ಟಿಗಾಗಿ ಮಾರ್ಕಿಂಗ್ ಮಾರ್ಜಿನನ್ನು ಬಿಟ್ಟಿವಲ್ಲ ಅದನ್ನು ಬಿಟ್ಟೇ ನಾವು ಎಲ್ಲ ಸೈಡ್ಸ್ಗಳಲ್ಲೂ ಮಾರ್ಜಿನ್ ಲೈನನ್ನು ಬಿಟ್ಟೇ ಮಾರ್ಕಿಂಗ್ಸ್ ಮಾಡ್ಕೋಬೇಕು ಕೊರಳಿನಾಗಲವನ್ನು ಶೋಲ್ಡರ್ ಪಾಯಿಂಟು ಕೊರಳಿನಾಗಲವನ್ನ ನೋಡಿರಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಆದಮೇಲೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗೀತು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ ಮೇನ್ ಫ್ಯಾಬ್ರಿಕನ್ನು ಈ ರೀತಿಯಾಗಿ ಫೋರ್ ಲೇಯರ್ಸ್ನಲ್ಲಿ ಫೋಲ್ಡ್ ಮಾಡ್ಕೊಂಡೀನಿ ಫೋಲ್ಡ್ ಮಾಡಿಕೊಂಡು ಒಂದು ಪಾರ್ಟನ್ನು ಇದ್ರ ಮೇಲೆ ಇಟ್ಟು ಅಳತೆ ಮಾಡ್ಕೋತೀನಿ ಎಷ್ಟು ಬೇಕಾಗ್ತೈತಿ ಆಗೋಲ್ಲ ಅಂಥೇಳಿ ಕರೆಕ್ಟಾಗಿ ಫೋರ್ ಲೇಯರ್ಸ್ನಲ್ಲಿ ಫೋಲ್ಡ್ ಆದಮೇಲೆ ಫ್ರಂಟ್ ಪಾರ್ಟನ್ನು ಇಟ್ಟು ಈ ರೀತಿ ಅಂದಾಜಿನಲ್ಲಿ ನಾನು ಕಟ್ ಮಾಡ್ಕೊಂಡಿನಿ ಕೊರಳಿನ ಭಾಗ ಮತ್ತು ಆರ್ಮೋಲ್ಸ್ಗಳನ್ನು ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಇರುವಂತಹ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋತೀನಿ ಈಗ ಫ್ರಂಟ್ ಪಾರ್ಟ್ಗಾಗಿ ನಾನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿನಿ ಎಕ್ಸ್ಟ್ರಾ ಬಟ್ಟೆಯನ್ನು ಆಮೇಲೆ ಟ್ರಿಮ್ ಮಾಡ್ಕೊಳ್ಳೋಣ ಇದು ಫ್ರಂಟ್ ಪಾರ್ಟ್ ನೆಕ್ಸ್ಟ್ ಇದು ಬ್ಯಾಕ್ ಪಾರ್ಟ್ಗಾಗಿ ತುಂಬಾ ಸುಂದರವಾದಂತಹ ಬ್ಲೌಸನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಕಿಡ್ಸ್ಗಳಿಗಾಗಿ ಈ ರೀತಿ ಕಟ್ ಮಾಡ್ಕೊಂಡು ಆದಮೇಲೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋತೀನಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಫ್ರಂಟ್ ಪಾರ್ಟ್ನ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕನ್ನು ತೊಗೊಳ್ರಿ ಮೇನ್ ಫ್ಯಾಬ್ರಿಕ್ ಮೇಲೆ ಈ ರೀತಿಯಾಗಿ ಜೋಡಿಸಿಟ್ಕೊಳ್ರಿ ಮೇನ್ ಫ್ಯಾಬ್ರಿಕನ್ನು ಉಲ್ಟಾ ಇಟ್ಕೊಳ್ರಿ ಅದರ ಮೇಲೆ ಲೈನಿಂಗ್ ಬಟ್ಟೆನ ಈ ರೀತಿ ಜೋಡಿಸಿಟ್ಟು ಪಿನ್ಸ್ಗಳಿಂದ ಸೇಫ್ ಮಾಡ್ಕೊಳ್ರಿ ಯಾಕಂದರೆ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಬಟ್ಟೆ ಅಳಗಾಡ್ದೇ ಇರಲಿ ಅಂಥೇಳಿ ಈ ರೀತಿ ಪಿನ್ ಹಾಕ್ಕೊಂಡಿನಿ ಹಾಕೊಂಡಿನಿ ಈಗ ಕೊರಳಿನ ಭಾಗದಲ್ಲಿ ಒಂದು ಲೈನ್ ಸ್ಟಿಚ್ ಹಾಕೊಳ್ಳೋಣ ತುಂಬಾ ಈಸಿ ಮೆಥಡಲ್ಲಿ ಯಾವ ರೀತಿಯಾಗಿ ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿನಿ ನಿಮಗೆ ಲಂಗವನ್ನು ಕೂಡ ತುಂಬಾ ಈಸಿ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಬೋದು ಎರಡೇ ಮೆಜರ್ಮೆಂಟ್ಸ್ಗಳನ್ನು ತಗೋಬೇಕು ಎರಡು ಮೇಜರ್ಮೆಂಟ್ಸ್ಗಳನ್ನು ತೊಗೊಂಡು ಸೊಂಟದ ಸುತ್ತಳತೆ ಮತ್ತು ಎಷ್ಟು ಉದ್ದದ ಲಂಗಾವನ್ನು ಸ್ಟಿಚ್ ಮಾಡಬೇಕಾಗೈತಿ ಆ ಲಂಗಾದ ಉದ್ದವನ್ನು ಅಳತೆ ಮಾಡಿಕೊಂಡು ನೀವು ಲಂಗಾವನ್ನು ಸ್ಟಿಚ್ ಮಾಡ್ಬೋದು ವಿಡಿಯೋ ಲಿಂಕನ್ನು ಕೂಡ ಲಾಸ್ಟಲ್ಲಿ ಕೂಡ ಕೊಟ್ಟಿರ್ತೀನಿ ಈ ವಿಡಿಯೋ ಫಸ್ಟಲ್ಲಿ ಕೂಡ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಲಂಗ ಸ್ಟಿಚಿಂಗ್ ವಿಡಿಯೋವನ್ನು ನೀವು ನೋಡ್ಬೋದು ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡು ವಿಡಿಯೋವನ್ನು ನೋಡ್ಬೋದು ನೋಡಿರಿ ಈ ರೀತಿಯಾಗಿ ಕೊರಳಿನ ಭಾಗ ಮತ್ತು ಎಲ್ಲ ಕಡೆಗೂ ಕೂಡ ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಮಾಡ್ಕೊಂಡಿನಿ ಈಗ ಕೊರಳಿನ ಭಾಗಕ್ಕೆ ನಾವು ಫಿನಿಶಿಂಗ್ ಮಾಡ್ಕೊಳ್ಳೋಣ ಫಿನಿಶಿಂಗಾಗಿ ನಾನು ತಿರುಗಸ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಆ ಪಟ್ಟಿಗಾಗಿ ನಾನು ಲೈನಿಂಗ್ ಬಟ್ಟೆ ಕ್ರಾಸ್ ಪಟ್ಟಿಯನ್ನು ತಗೊಂಡು ಈ ರೀತಿಯಾಗಿ ಒನ್ ಸೈಡಲ್ಲಿ ಫೋಲ್ಡ್ ಮಾಡ್ಕೋತೀನಿ ಯಾವ ರೀತಿಯಾಗಿ ಬ್ಲೌಸಲ್ಲಿ ನಾವು ಆಗಿ ಅಟ್ಯಾಚ್ ಮಾಡ್ಕೋತೀವಿ ಅದೇ ರೀತಿಯಾಗಿ ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಹೆಮಿಂಗ್ ಪಟ್ಟಿ ಅಂತೀವಲ್ಲ ಅದೇ ರೀತಿಯಾಗಿ ಟಾಪನ್ನು ಸೀದಾ ಇಟ್ಕೊಂಡ್ರೆ ಅದರ ಮೇಲೆ ಸ್ಟಿಚ್ ಮಾಡ್ಕೊಂಡಿರುವಂತಹ ಪಟ್ಟಿಯನ್ನು ಉಲ್ಟಾ ಇಟ್ಟು ಈ ರೀತಿ ಕೊರಳಿನ ಭಾಗಕ್ಕೆ ನಾವು ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ ಅಟ್ಯಾಚ್ ಮಾಡ್ಕೊಂಡಾದ ಮೇಲೆ ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಡೋಣ ಈಗ ಒಳಗಡೆಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದು ಲೈನ್ ಸ್ಟಿಚ್ ಮಾಡ್ಕೋಬೇಕು ಈ ಸ್ಟಿಚ್ಚು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಬಟ್ಟೆ ಮೇಲೇ ಬರಬೇಕು ಅದನ್ನು ಪಟ್ಟಿಯನ್ನು ಒಳಗಡೆಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು ಲಾಸ್ಟಲ್ಲಿ ಯಾವ ರೀತಿಯಾಗಿ ನಾವು ಬ್ಲೌಸಲ್ಲಿ ಹೆಮ್ಮಿಂಗ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀವಿ ಕೊರಳಿನ ಭಾಗಕ್ಕೆ ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಅಟ್ಯಾಚ್ ಮಾಡ್ಕೋಬೇಕು ನೋಡ್ರಿ ಈ ರೀತಿಯಾಗಿ ಕೊರಳನ್ನು ಸ್ಟಿಚ್ ಮಾಡ್ಕೊಳ್ಳೋದಾಯಿತು ಹಾರ್ಮೋಲ್ಸ್ ಮತ್ತು ಕೆಳಗಡೆನೂ ಕೂಡ ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಡ್ರಿ ಫ್ರಂಟ್ ಪಾರ್ಟನ್ನು ಫೋಲ್ಡ್ ಮಾಡಿಕೊಂಡು ಆದಮೇಲೆ ಶೋಲ್ಡರ್ನ ಸೆಂಟರ್ಗೆ ಈ ರೀತಿ ಮತ್ತೊಮ್ಮೆ ಫೋಲ್ಡ್ ಮಾಡಿಕೊಂಡು ಸಣ್ಣ ಕಟ್ಸನ್ನು ಕೊಡ್ರಿ ಆ ಭಾಗದಲ್ಲಿ ನಾವು ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು ಅಲ್ಲಿಂದ ಒಂದು ಐದರಿಂದ ಆರು ಇಂಚು ಉದ್ದದ ಟಕ್ಸನ್ನು ಸ್ಟಿಚ್ ಮಾಡ್ಕೋತೀನಿ ಫ್ರಂಟ್ ಪಾರ್ಟಲ್ಲಿ ಐದರಿಂದ ಐದೂವರೆ ಇಂಚು ಉದ್ದದ ಟಕ್ಸನ್ನು ಸ್ಟಿಚ್ ಮಾಡ್ಕೊಂಡಿನಿ ಕೆಳಗಡೆ ಆಗಲ್ಲ ಟಕ್ಸ್ನಾಗಲ್ಲ ಒಂದು ಅರ್ಧ ಇಂಚಿನಷ್ಟು ಆಗಲ್ಲ ತಗೊಂಡಿನಿ ಈ ರೀತಿಯಾಗಿ ಎಡಗಡೆ ಮತ್ತು ಬಲಗಡೆ ಎರಡು ಕಡೆಗೂ ನಾವು ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ ಆದಮೇಲೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟ್ರೇಟಾಗಿ ಕಟ್ ಮಾಡಿಕೊಡ್ರಿ ಕೆಳಗಡೆಗೆ ಸ್ವಲ್ಪ ಟಕ್ಸನ್ನು ಸ್ಟಿಚ್ ಮಾಡಿದಾದಮೇಲೆ ಹೆಚ್ಚು ಕಡಿಮೆ ಆಗಿರ್ತೈತಿ ಅದಕ್ಕೋಸ್ಕರ ಈಗ ಕೆಳಗಡೆಗೆ ಫಿನಿಶಿಂಗ್ ಪಟ್ಟಿಯನ್ನು ಅಟ್ಯಾಚ್ ಮಾಡಿಕೊಳ್ಳೋಣ ತಿರುಗಿಸುವ ಪಟ್ಟಿಯನ್ನು ಒಂದೆರಡರಿಂದ ಎರಡೂವರೆ ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ತಗೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಬ್ಲೌಸ್ನ ಸೀದಾ ಸೈಡ್ ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಿನಿ ಯಾವ ರೀತಿಯಾಗಿ ನಾವು ಬ್ಲೌಸ್ನಲ್ಲಿ ಬೆನ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀವಿ ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡು ಸೈಡಲ್ಲೂ ಕೂಡ ಈ ರೀತಿ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಪಟ್ಟಿಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಟಾಪ್ ಸ್ಟಿಚನ್ನು ಹಾಕೋತೀನಿ ಈಗ ಫ್ರಂಟ್ ಪಾರ್ಟ್ ಪೂರ್ತಿಯಾಗಿ ರೆಡಿ ಆಯಿತು ಈಗ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ನ ಸೆಂಟರಲ್ಲಿ ನಾನು ಕಟ್ ಮಾಡ್ಕೊಂಡೀನಿ ಲೈನಿಂಗ್ ಬಟ್ಟೆಯನ್ನು ಅದೇ ರೀತಿಯಾಗಿ ಮೇನ್ ಫ್ಯಾಬ್ರಿಕನ್ನು ಕೂಡ ಕಟ್ ಮಾಡ್ಕೋತೀನಿ ಇದೇ ರೀತಿಯಾಗಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಸೆಂಟರಲ್ಲಿ ಕಟ್ ಮಾಡ್ಕೋತೀನಿ ಯಾಕಂದರೆ ಬ್ಯಾಕ್ ಪಾರ್ಟಲ್ಲಿ ನಾವು ಉಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಅದಕ್ಕೋಸ್ಕರ ಸೆಂಟರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಬ್ಯಾಕ್ ಪಾರ್ಟ್ನ ಒಂದು ಪಾರ್ಟನ್ನು ನಾನು ಈ ರೀತಿ ಲೈನಿಂಗ್ ಬಟ್ಟೆಯ ಮೇಲೆ ಸರಿಯಾಗಿ ಜೋಡಿಸಿಟ್ಟು ಸ್ಟಿಚ್ ಮಾಡ್ಕೋತೀನಿ ನೋಡಿರಿ ಈ ರೀತಿಯಾಗಿ ಕೊರಳಿನ ಭಾಗ ಉಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನೆ ಪಟ್ಟಿಯ ಭಾಗವನ್ನು ಕೂಡ ಸ್ಟಿಚ್ ಮಾಡ್ಕೊಳಾಕ್ತೀನಿ ಈ ರೀತಿ ಕೊರಳಿನ ಭಾಗವನ್ನು ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಇರುವಂತಹ ಭಾಗವನ್ನು ಕಟ್ ಮಾಡ್ಕೊಳ್ಳೋಣ ಕೊರಳಿನ ಭಾಗದಲ್ಲಿ ಆರ್ಮೂಲಲ್ಲಿ ಎಕ್ಸ್ಟ್ರಾ ಇರುವಂತಹ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಎಲ್ಲೆಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡಿವಿ ಆ ಭಾಗದಲ್ಲಿ ಸಣ್ಣ ಸಣ್ಣ ಕಟ್ಸನ್ನು ಕೊಡ್ತೀನಿ ಯಾಕಂದರೆ ಆ ಲೈನಿಂಗ್ ಬಟ್ಟೆಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಟಾಪ್ ಸ್ಟಿಚನ್ನು ಹಾಕೋಬೇಕು ಅದಕ್ಕೋಸ್ಕರ ಈಗ ಲೈನಿಂಗ್ ಬಟ್ಟೆಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚನ್ನು ಹಾಕೊಳ್ಳೋಣ ಎಲ್ಲೆಲ್ಲಿ ನಾವು ಕೊರಳಿನ ಭಾಗದಲ್ಲಿ ಮತ್ತು ಉಕ್ಕಿನ ಮನೆ ಪಟ್ಟಿ ಉಕ್ಕಿನ ಪಟ್ಟಿಯಲ್ಲಿ ಸ್ಟಿಚ್ ಹಾಕ್ಕೊಂಡಿವಲ್ಲ ಆ ಭಾಗದಲ್ಲಿ ಈ ರೀತಿ ಟಾಪ್ ಸ್ಟಿಚನ್ನು ಹಾಕೋಬೇಕು ಇದು ಬೋಟ್ ನೆಕ್ ಅಲ್ಲ ನಾರ್ಮಲ್ ನೆಕ್ನಲ್ಲೇ ನಾನು ಈ ರೀತಿಯಾಗಿ ಬ್ಯಾಕ್ ಓಪನ್ ನೆಕ್ಕನ್ನು ಸ್ಟಿಚ್ ಮಾಡೀನಿ ಕಿಡ್ಸ್ಗಳಿಗಾಗಿ ತುಂಬಾ ಈಸಿ ಮೆಥಡಲ್ಲಿ ತುಂಬಾ ಲುಕ್ ಆಗಿಯೂ ಕೂಡ ಕಾಣಿಸ್ತೈತಿ ಈ ರೀತಿಯಾಗಿ ಇನ್ನೊಂದು ಭಾಗವನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ರೈಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಿದ್ದೆ ಈಗ ಅದೇ ರೀತಿಯಾಗಿ ಲೆಫ್ಟ್ ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೋತೀನಿ ಈಗ ನೋಡಿರಿ ಈ ರೀತಿಯಾಗಿ ರೈಟ್ ಮತ್ತು ಲೆಫ್ಟ್ ಎರಡನ್ನೂ ಕೂಡ ಸ್ಟಿಚ್ ಸೆಂಟರ್ ಸೆಂಟರಲ್ಲಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಒಂದು ಮೂರಿಂದ ನಾಲ್ಕು ಇಂಚು ಉದ್ದದ ಟಕ್ಸನ್ನು ಸ್ಟಿಚ್ ಮಾಡಿಕೊಳ್ರಿ ಶೋಲ್ಡರ್ನೂ ಸೆಂಟರ್ ಭಾಗದಲ್ಲಿ ಫೋಲ್ಡ್ ಮಾಡ್ಕೊಂಬಿಟ್ಟು ಮೂರಿಂದ ನಾಲ್ಕು ಇಂಚು ಉದ್ದದ ಟಕ್ಸನ್ನು ಬ್ಯಾಕ್ ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ ಮೇಲೆ ಬ್ಯಾಕ್ ಪಾರ್ಟ್ನ ಕೆಳಗಡೆಗೆ ನಾವು ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಬ್ಲೌಸ್ನ ಬೆನ್ ಪಟ್ಟಿ ಅಂತೀವಲ್ಲ ಆ ರೀತಿಯಾಗಿ ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟಲ್ಲೂ ಕೂಡ ಇದೇ ರೀತಿಯಾಗಿ ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಿವಿ ಬ್ಯಾಕ್ ಪಾರ್ಟಲ್ಲೂ ಕೂಡ ಅದೇ ರೀತಿಯಾಗಿ ಎರಡರಿಂದ ಎರಡೂವರೆ ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ತಗೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಬ್ಲೌಸ್ನ ಸೀದಾ ಸೈಡ್ ಅಟ್ಯಾಚ್ ಮಾಡಿಕೊಡ್ರಿ ಅದನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು ಇದು ಬ್ಲೌಸ್ನ ಕೆಳಗಡೆಗೆ ನಾವು ಬೆನ್ ಪಟ್ಟಿ ಹಾಕಿ ನಿಂತಿದ್ದಲ್ಲ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಎರಡು ಸೈಡಲ್ಲೂ ಬ್ಯಾಕ್ ಪಾರ್ಟ್ನ ಲೆಫ್ಟ್ ಮತ್ತು ರೈಟ್ ಎರಡು ಸೈಡಲ್ಲೂ ನಾನು ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಿನಿ ಬ್ಯಾಕ್ ಪಾರ್ಟ್ ಕೂಡ ಈಗ ಪೂರ್ತಿಯಾಗಿ ರೆಡಿ ಆಗೈತಿ ಈಗ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ಸ್ಗಳನ್ನು ಶೋಲ್ಡರ್ ಪಾಯಿಂಟಲ್ಲಿ ಶೋಲ್ಡರ್ನಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿರಿ ಈ ರೀತಿಯಾಗಿ ಒಂದನ್ನು ಸೀದಾ ಇಟ್ಕೊಳ್ರಿ ಇನ್ನೊಂದು ಭಾಗವನ್ನು ಉಲ್ಟಾ ಇಟ್ಕೊಳ್ರಿ ಅಂದರೆ ಫ್ರಂಟ್ ಪಾರ್ಟನ್ನು ನಾನು ಸೀದಾ ಇಟ್ಕೊಂಡಿನಿ ಅದರ ಮೇಲೆ ಬ್ಯಾಕ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು ಈ ರೀತಿಯಾಗಿ ಶೋಲ್ಡರ್ಸ್ಗಳನ್ನು ಅಟ್ಯಾಚ್ ಮಾಡ್ಕೋತೀನಿ ಸ್ಟಿಚ್ ಹಾಕ್ಕೊಂಡು ನೋಡ್ರಿ ಈ ರೀತಿಯಾಗಿ ಜೋಡಿಸ್ಕೊಂಡು ಆದಮೇಲೆ ಆರ್ಮೋಲಲ್ಲೂ ಕೂಡ ನಾವು ಹೆಮಿಂಗ್ ಪಟ್ಟಿಯನ್ನು ಅಟ್ಯಾಚ್ ಮಾಡಿಕೊಂಡು ಇಷ್ಟೇ ಕ್ರಾಪ್ ಟಾಪನ್ನು ಕೂಡ ಸ್ಟಿಚ್ ಮಾಡಬಹುದು ಎರಡು ಸೈಡ್ಸ್ಗಳನ್ನು ಜೋಡಿಸ್ಕೊಂಡು ಈಗ ನಾನು ಸ್ವಲ್ಪ ಇದಕ್ಕೆ ಲುಕ್ ಕಾಣಲಿ ಹೇಳಿ ಮೇನ್ ಫ್ಯಾಬ್ರಿಕ್ನ ನಾಲ್ಕು ಇಂಚು ಉದ್ದದ ಪಟ್ಟಿಯನ್ನು ತೊಗೊಂಡಿನಿ ಇದು ಒಂದರಿಂದ ಒಂದೂವರೆ ಮೀಟ್ರ್ನಷ್ಟು ಉದ್ದ ಐತಿ ನೋಡಿರಿ ನಾಲ್ಕು ಇಂಚು ಉದ್ದ ಐತಿ ಇದನ್ನು ಈಗ ಪ್ಲೇಟ್ಸ್ಗಳನ್ನಾಗಿ ಸ್ಟಿಚ್ ಮಾಡ್ಕೋತೀನಿ ಸಣ್ಣ ಸಣ್ಣ ಪ್ಲೇಟ್ಸ್ಗಳನ್ನಾಗಿ ಸ್ಟಿಚ್ ಮಾಡ್ಕೋತೀನಿ ನೀವು ಬೇಕಿದ್ದರೆ ಇದು ಸ್ಕಿಪ್ ಮಾಡ್ಬೋದು ಈಗ ಎಷ್ಟು ಹೊಲದಿನೋ ಅದರಲ್ಲಿನೇ ನೀವು ಆರ್ಮೋಲಲ್ಲಿ ಹೆಮಿಂಗ್ ಪಟ್ಟೆಯನ್ನು ಅಟ್ಯಾಚ್ ಮಾಡಿಕೊಂಡು ಎರಡು ಸೈಡ್ಸ್ಗಳನ್ನು ಜಾಯಿಂಟ್ ಮಾಡ್ಕೊಂಡಿ ಮಾಡಿಕೊಂಡ್ರಿ ಅಂದ್ರೆ ಸಿಂಪಲ್ಲಾದಂತಹ ಕ್ರಾಪ್ ಟಾಪನ್ನು ಸ್ಟಿಚ್ ಮಾ ಮಾಡ್ಬೋದು ಈಗ ಸ್ವಲ್ಪ ಲುಕ್ ಜಾಸ್ತಿ ಕಾಣಲಿ ಅಂಥೇಳಿ ನಾನು ಉಳಿದಿರುವಂತಹ ಮೇನ್ ಫ್ಯಾಬ್ರಿಕ್ಕಲ್ಲಿ ಈ ರೀತಿಯಾಗಿ ಸಣ್ಣ ಸಣ್ಣ ಪ್ಲೇಟ್ಸ್ಗಳನ್ನಾಗಿ ಮಾಡಿಕೊಂಡು ಕೆಳಗಡೆಗೆ ಅಟ್ಯಾಚ್ ಮಾಡ್ಕೋತೀನಿ ಬ್ಲೌಸ್ನ ಕೆಳಗಡೆಗೆ ಒಂದು ಅರ್ಧ ಅರ್ಧ ಇಂಚಿನಷ್ಟು ಪ್ಲೇಟ್ಸ್ಗಳನ್ನು ಮಾಡ್ಕೊಂಡಿನಿ ಇದು ಈ ರೀತಿ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಮಗೆ ವ ಒಂದೂವರೆಯಿಂದ ಎರಡು ಮೀಟ್ರ್ನಷ್ಟು ಉದ್ದದ ಪಟ್ಟಿ ಬೇಕಾಗ್ತೈತಿ ಫ್ಯಾಬ್ರಿಕ್ ಜಾಸ್ತಿ ಇದ್ದರೆ ಈ ರೀತಿಯಾಗಿ ನೀವು ಪ್ಲೇಟ್ಸ್ಗಳನ್ನಾಗಿ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೋದು ಈಗ ಬ್ಲೌಸ್ನ ಫ್ರಂಟ್ ಪಾರ್ಟಲ್ಲಿ ಇದನ್ನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಅಟ್ಯಾಚ್ ಅಂತ ಹೇಳಿ ನೋಡಿರಿ ಈ ರೀತಿಯಾಗಿ ಬ್ಲೌಸ್ನ ಸೀದಾ ಇಟ್ಕೊಂಡು ಅದ್ರ ಕೆಳಗಡೆಗೆ ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀನಿ ಮತ್ತು ಪಟ್ಟಿಯ ಕೆಳಗಡೆಗೆ ಸಾರಿ ಫಿನ್ಶಿಂಗ್ ಭಾಗ ಇರುತ್ತಲ್ಲ ಅಂಚು ಅದು ಬಂದೈತಿ ಒಂದು ವೇಳೆ ನಿಮ್ಮದು ಅಂಚು ಇರಲಿಲ್ಲ ಅಂದರೆ ನೀವು ಕೆಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗ್ತೈತಿ ಪಟ್ಟಿಯ ಕೆಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಈ ಪ್ಲೇಟ್ಗಳನ್ನು ಮಾಡ್ಕೊಂಡು ನಾನು ಅಟ್ಯಾಚ್ ಮಾಡ್ಕೊಂಡೀನಿ ಈಗ ಎಕ್ಸ್ಟ್ರಾ ಇರುವಂತಹ ಪಟ್ಟಿಯನ್ನು ಕಟ್ ಮಾಡ್ಕೋತೀನಿ ಇದೇ ರೀತಿಯಾಗಿ ಬ್ಲೌಸ್ನ ಬ್ಯಾಕ್ ಪಾರ್ಟಲ್ಲೂ ಕೂಡ ನಾನು ಇದೇ ರೀತಿ ಪ್ಲೇಟ್ಸ್ಗಳನ್ನು ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋತೀನಿ ನೋಡಿರಿ ಈ ರೀತಿಯಾಗಿ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಪ್ಲೇಟ್ಸ್ಗಳನ್ನಾಗಿ ಮಾಡಿ ಅಟ್ಯಾಚ್ ಮಾಡ್ಕೊಂಡಿನಿ ಈಗ ನೆಕ್ಸ್ಟು ಸ್ಲೀವ್ಸಲ್ಲೂ ಕೂಡ ಮೂರು ಇಂಚು ಅಗಲ ಇರುವಂತಹ ಸ್ಯಾರಿ ಫ್ಯಾಬ್ರಿಕನ್ನು ತೊಗೊಂಡಿನಿ ಡೈರೆಕ್ಟಾಗಿ ಇಲ್ಲಿ ಪ್ಲೇಟ್ಸ್ಗಳನ್ನಾಗಿ ಮಾಡಿ ಅಟ್ಯಾಚ್ ಮಾಡ್ಕೋತೀನಿ ಮೂರು ಇಂಚು ಅಗಲ ಐತಿ ಪಟ್ಟಿ ಅಗಲ ಕೆಳಗಡೆಗೆ ಯಾವ ರೀತಿಯಾಗಿ ಅರ್ಧ ಅರ್ಧ ಇಂಚಿನಷ್ಟು ಪ್ಲೇಟ್ಸ್ಗಳನ್ನಾಗಿ ಮಾಡ್ಕೊಂಡಿನಿ ಅದಕ್ಕಿಂತಲೂ ಸ್ವಲ್ಪ ಸಣ್ಣ ಪ್ಲೇಟ್ಸ್ಗಳನ್ನಾಗಿನೂ ಕೂಡ ಮಾಡ್ಕೋಬೋದು ಸ್ಲೀವ್ಸ್ಗೆ ಬ್ಲೌಸನ್ನು ಸೀದಾ ಇಟ್ಕೊಂಡಿನಿ ಆರ್ಮೋಲ್ ಭಾಗದಲ್ಲಿ ಈ ಪಟ್ಟಿಯನ್ನು ಈ ರೀತಿ ಇಟ್ಕೊಂಡು ಸೀದಾ ಸೈಡೇ ಈ ಪಟ್ಟಿಯನ್ನು ಮೇಲ್ಗಡೆ ಇಟ್ಕೊಂಡು ಬ್ಲೌಸ್ನ ಸೀದಾ ಸೈಡ್ ಈ ಪಟ್ಟಿಯನ್ನು ಇಟ್ಕೊಂಡು ಈ ರೀತಿ ಸಣ್ಣ ಸಣ್ಣ ಪ್ಲೇಟ್ಸ್ಗಳನ್ನಾಗಿ ಮಾಡಿ ಅಟ್ಯಾಚ್ ಮಾಡ್ಕೊಳಾಕ್ತೀನಿ ಒಂದು ಸೈಡಲ್ಲಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಂಡು ನಾನು ತೋರಿಸ್ತೀನಿ ಇನ್ನೊಂದು ಸೈಡಲ್ಲೂ ಕೂಡ ನೀವು ಅದೇ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ ಈ ರೀತಿಯಾಗಿ ಆರ್ಮೋಲ್ನ ಉದ್ದಕ್ಕೂ ಸಣ್ಣ ಸಣ್ಣ ಪ್ಲೇಟ್ಸ್ಗಳನ್ನಾಗಿ ಮಾಡಿ ಈ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಂಡಿನಿ ಈಗ ಈ ಪ್ಲೇಟ್ಸ್ಗಳನ್ನು ಈ ಕಡೆಗೆ ತಿರುಗಿಸ್ಬಿಟ್ಟು ಎರಡನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಶೋಲ್ಡರ್ ಪಾಯಿಂಟ್ ಕಡೆಗೆ ತಿರುಗಿಸಿ ಅಂದರೆ ಆರ್ಮೋಲ್ ಕಡೆಗೆ ಮತ್ತು ಶೋಲ್ಡರ್ ಪಾಯಿಂಟ್ ಕಡೆಗೆ ತಿರುಗಿಸಿ ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಲೈನ್ ಸ್ಟಿಚ್ ಹಾಕೋಬೇಕು ಅಂದಾಗ ಈ ಸ್ಲೀವ್ಸ್ ಸ್ಟಿಫಾಗಿ ಕೂಡ್ತಾವೆ ಪ್ಲೇಟ್ಸ್ಗಳನ್ನ ಮಾಡ್ಕೊಂಡು ಮಾಡ್ಕೊಂಡಿರ್ತೀವಲ್ಲ ಈ ರೀತಿ ಸ್ಟಿಚ್ ಮಾಡಿಕೊಳ್ಳಿಲ್ಲ ಅಂದ್ರೆ ಸ್ಲೀ ಪ್ಲೇಟ್ಸ್ಗಳು ಎದ್ದು ನಿಂತಿರ್ತಾವೆ ಶೋಲ್ಡರ್ ಹತ್ತಿರ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಕೆಳಗಡೆಗೆ ಹೊಲ್ಗಡೆ ಹೊಲಿಗೆ ಹಾಕ್ಕೊಂಡಿರುವಂತಹ ಭಾಗವನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು ಇದೇ ರೀತಿಯಾಗಿ ಇನ್ನೊಂದು ಸೈಡಲ್ಲೂ ಕೂಡ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು ಪ್ಲೇಟ್ಸ್ಗಳನ್ನಾಗಿ ಮಾಡಿ ಅಟ್ಯಾಚ್ ಮಾಡ್ಕೋಬೇಕು ಎರಡಲ್ಲೂ ಎರಡು ಸೈಡಲ್ಲೂ ಕೂಡ ನಾನು ಇದೇ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿನಿ ಈಗ ನೆಕ್ಸ್ಟ್ ಇದಕ್ಕೆ ಲೇಸ್ ಅಟ್ಯಾಚ್ ಮಾಡ್ಕೋತೀನಿ ಇದು ಕೂಡ ಆಪ್ಷನಲ್ಲು ನೀವು ಬೇಕಿದ್ದರೆ ಅಟ್ರ್ಯಾಕ್ಟಿವ್ ಆಗಿ ಕಾಣಲಿ ಅಂಥೇಳಿ ಲೇಸನ್ನು ಚಿಕ್ಕ ಮಕ್ಕಳ ಡ್ರೆಸ್ಗೆ ಲೇಸನ್ನು ಅಟ್ಯಾಚ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತೈತಿ ನೋಡಿರಿ ಈ ರೀತಿಯಾಗಿ ನಾನು ಗೋಲ್ಡನ್ ಕಲರ್ ಲೇಸ್ ತೊಗೊಂಡಿನಿ ಕೆಳಗಡೆ ಪ್ಲೇಟ್ಸ್ ಅಟ್ಯಾಚ್ ಮಾಡ್ಕೊಂಡಿವಲ್ಲ ಆ ಭಾಗದಲ್ಲಿ ಇದನ್ನು ಅಟ್ಯಾಚ್ ಮಾಡ್ಕೊಂಡಿ ಲೇಸನ್ನು ಅದೇ ರೀತಿಯಾಗಿ ಬ್ಯಾಕ್ ಪಾರ್ಟಲ್ಲೂ ಕೂಡ ಹಾಗೆ ಕೊರಳಿನ ಭಾಗದಲ್ಲೂ ಕೂಡ ಈ ಲೇಸನ್ನು ಅಟ್ಯಾಚ್ ಮಾಡ್ಕೊಂಡಿನಿ ನೀವು ಲಂಗಾದ ಮ್ಯಾಚಿಂಗ್ ಲೇಸನ್ನು ಕೂಡ ನೀವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೋಬೋದು ಇಲ್ಲಿ ಲಂಗ ಮತ್ತು ಬ್ಲೌಸ್ ಎರಡೂ ಒಂದೇ ಕಲರ್ ಆಗಿರೋದ್ರಿಂದ ನಾನು ಗೋಲ್ಡನ್ ಕಲರ್ ತೊಗೊಂಡಿನಿ ನೋಡಿರಿ ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡೂ ಸೈಡಲ್ಲೂ ನಾನು ಸಿಂಪಲ್ ಆದಂತಹ ಲೇಸನ್ನು ಅಟ್ಯಾಚ್ ಮಾಡ್ಕೊಂಡಿನಿ ಈಗ ಬ್ಲೌಸ್ ರೆಡಿಯಾಗಿತ್ತು ಎರಡು ಸೈಡ್ಸ್ಗಳನ್ನು ನಾವು ಅಟ್ಯಾಚ್ ಮಾಡ್ಕೊಂಡಿವಿ ಅಂದ್ರೆ ಕ್ರಾಪ್ ಟಾಪ್ ಪೂರ್ತಿಯಾಗಿ ರೆಡಿ ಆದಂಗೆ ಈಗ ಫ್ರಂಟ್ ಪಾರ್ಟ್ನ ಸೆಂಟರಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಎದೆ ಸುತ್ತಳತೆಯ ಭಾಗದಲ್ಲಿ ಏಳೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ ಒಂದು ಅರ್ಧ ಇಂಚಿನಷ್ಟು ಲೂಸ್ ಇಟ್ಕೊಂಡಿನಿ ಮಕ್ಕಳಿಗೆ ಟೈಟ್ ಆಗಬಾರ್ದು ಅಂಥೇಳಿ ಅವ್ರ ಅಳತೆ ಒಂದು ಅರ್ಧ ಇಂಚನಷ್ಟು ಜಾಸ್ತಿ ತೊಗೊಂಡಿನಿ ಕೆಳಗಡೆಯೂ ಸೊಂಟದ ಸುತ್ತಳತೆಯೂ ಕೂಡ ನಾವು ಲಂಗ ಸ್ಟಿಚ್ ಮಾಡಬೇಕಾದ್ರೆ ಸೊಂಟದ ಸುತ್ತಳತಿ ತೊಗೊಂಡಿವಿ ಇಪ್ಪತ್ನಾಲ್ಕು ಇಂಚು ಅದೇ ಪ್ರಕಾರ ಇಪ್ಪತ್ತ್ನಾಲ್ಕರ ನಾಲ್ಕನೇ ಭಾಗ ಆರು ಇಂಚು ಒಂದು ಅರ್ಧ ಇಂಚಿನಷ್ಟು ಲೂಸ್ ತೊಗೊಂಡಿನಿ ಸೊಂಟದ ಭಾಗದಲ್ಲಿ ನೋಡಿರಿ ಈ ರೀತಿಯಾಗಿ ಎರಡು ಸೈಡ್ಸ್ಗಳನ್ನು ನಾವು ಸ್ಟಿಚ್ ಮಾಡ್ಕೋಬೇಕು ನಿಮ್ಮ ಮಕ್ಕಳ ಅಳತೆಯ ಪ್ರಕಾರ ನೀವು ಅಳತೆಯನ್ನು ತಗೊಂಡು ಈ ರೀತಿ ಎರಡು ಸೈಡ್ಸ್ಗಳನ್ನು ನಾವು ಸ್ಟಿಚ್ ಮಾಡ್ಕೋಬೇಕು ತುಂಬಾ ಈಸಿ ಮೆಥಡಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟೀನಿ ಯಾವ ರೀತಿಯಾಗಿ ನಾವು ಈ ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡಬೇಕು ಮಕ್ಕಳಿಗೆ ಅಂಥೇಳಿ ದೊಡ್ಡವ್ರಿಗೂ ಕೂಡ ಇದೇ ರೀತಿಯಾಗಿ ನೀವು ಸ್ಟಿಚ್ ಮಾಡ್ಬೋದು ಇನ್ನೊಂದು ಟಕ್ಸ್ ಭಾಗದಲ್ಲಿ ಮಾತ್ರ ನಾವು ಟಕ್ಸ್ನ ಅಗಲವನ್ನು ಜಾಸ್ತಿ ತಗೋಬೇಕು ಬ್ಲೌಸ್ನ ಉದ್ದ ಮತ್ತು ಟಕ್ಸ್ನ ಉದ್ದವನ್ನು ಕೂಡ ಜಾಸ್ತಿ ತಗೊಂಡ್ರೆ ಇದೇ ರೀತಿಯಾಗಿ ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡ್ಬೋದು ಈ ಐಡಿಯಾ ಗೊತ್ತಾಯ್ತು ಅಂದ್ರೆ ನಿಮ್ಗೆ ದೊಡ್ಡವ್ರಿಗೂ ಕೂಡ ಇದೇ ರೀತಿಯಾಗಿ ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡ್ಬೋದು ನೋಡಿರಿ ಈ ರೀತಿಯಾಗಿ ತುಂಬಾ ಸುಂದರವಾದಂತಹ ಕ್ರಾಪ್ ಟಾಪ್ ರೆಡಿಯಾಗೈತಿ ಹಬ್ಬಗಳಲ್ಲಿ ಹಾಕೊಳಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ ಬ್ಯಾಕ್ ಪಾರ್ಟ್ನಲ್ಲೂ ಕೂಡ ಈ ರೀತಿ ಡೋರಿಯನ್ನು ಅಟ್ಯಾಚ್ ಮಾಡ್ಕೊಂಡಿನಿ ಕೆಳಗಡೆಗೆ ಫ್ಯಾಬ್ರಿಕಲ್ಲೇ ನಾನು ಲೇಸನ್ನು ಅಟ್ಯಾಚ್ ಮಾಡಿಕೊಂಡು ಲಟ್ಕನ್ ಮಾಡೀನಿ ಫ್ಯಾಬ್ರಿಕ್ ಲಟ್ಕನ್ ಮಾಡೀನಿ ಈ ರೀತಿಯಾಗಿ ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡಿ ನಿಮಗೆ ತೋರಿಸಿನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡಿಕೊಳ್ರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ ಹೆಸರು ಲೇಡೀಸ್ ಗ್ರೇಸ್ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು